हाय गाइज वेलकम बैक टू रामन ट्यूटोरियल्स स्नेहितरे दिन नानु निमगे आनलाइन अर्जी तुंबुव मुन्न ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಎಚ್ಚರಿಕೆನ ವಹಿಸಬೇಕು ಮುಂಜಾಗ್ರತವಾಗಿರಬೇಕು ಅಂತ ಹೇಳ್ತೀನಿ ಯಾಕೆಂದ್ರೆ ಪ್ರತಿಯೊಂದು ಪೈಸಾ ಪೈಸಾ ಖರ್ಚು ಮಾಡುವಾಗ ಕೂಡ ಯೋಚನೆ ಮಾಡಬೇಕಾಗುತ್ತೆ ಎಸ್ಪೆಷಲಿ ಇದು ಲಾಕ್ ಡೌನ್ ಪೀರಿಯಡ್ ಇದೆ ಇಲ್ಲಿ ಪ್ರತಿಯೊಂದು ದುಡ್ಡಿಗೂ ಕೂಡ ವ್ಯಾಲ್ಯೂ ಇರುತ್ತೆ ಹಾಗಾಗಿ ಅರ್ಜಿ ತುಂಬುವ ಮುನ್ನ ಒಂದು ವಿಡಿಯೋನ ನೋಡಿಬಿಡಿ ಒಂದು ಕೆಲವು 10 ನಿಮಿಷಗಳು ನಿಮ್ಮ ಸಮಯ ಹೋಗಬಹುದು ಅಷ್ಟೇ ಕಂಪ್ಲೀಟ್ ವಿಡಿಯೋನ ನೋಡಿ ನಿಮಗೆ ಮಾಹಿತಿ ಅಪ್ಡೇಟ್ ಆಗುತ್ತೆ ಮುಂದೆ ಆಗುವಂತಹ ತೊಂದರೆಗಳಿಂದ ನೀವು ಪಾರಾಗಬಹುದು ನೋಡದೇ ನಡುವೆ ಸ್ಕಿಪ್ ಮಾಡೋದ್ರೆ ಏನಾಗುತ್ತೆ ಅಂತಂದ್ರೆ ಒಂದೇ ಆಗುತ್ತೆ ಅರ್ಜಿ ತುಂಬಿದ್ರೆ ನೀಟಾಗಿ ತುಂಬಿದ್ರೆ ಓಕೆ ಓಕೆ ನೀಟಾಗಿ ತುಂಬಿಲ್ಲ ಅಂದ್ರೆ ಮತ್ತೊಂದು 1000 ಖರ್ಚು ಮಾಡಬೇಕಾಗುತ್ತೆ ಕೆಲವು ಟೈಮ್ ಅದನ್ನು ಕೂಡ ಗಮನಿಸಲಾರದಂಗೆ ನೀವು ಮುಂದುವರೆದ್ರೆ ಮುಂದೆ ನೇಮಕಾತಿ ಸಂದರ್ಭದಲ್ಲಿ ನೀವು ದೊಡ್ಡ ತೊಂದರೆ ಅನುಭವಿಸುತ್ತೀರಿ ಎನಿವೇ ನೋಡೋಣ ನೀವು ಯಾವುದೇ ವೆಬ್ಸೈಟ್ ಅಲ್ಲಿ ನೀವು ಬಹಳಷ್ಟು ಕಾಲ್ ಸೆಂಟರ್ ಗೆ ಹೋದಾಗ ಈ ಎಲ್ಲಿ ಈ ಅಪ್ಲಿಕೇಶನ್ಸ್ ಅನ್ನು ತುಂಬೋದಕ್ಕೆ ಹೇಳ್ತಾರೆ ಅಲ್ಲಿ ಹೋದಾಗ ಅವರಿಗೆ ಸಹಜವಾಗಿ ವೆಬ್ಸೈಟ್ ಅಡ್ರೆಸ್ ಹೇಳಿ ಅಂತ ಹೇಳ್ತಾರೆ ನೀವೇನು ಹೇಳಬೇಕು ಅಂದರೆ ನೋಡಿ ಸ್ಕೂಲ್ ಎಜುಕೇಷನ್ ಏನಿದೆಲ್ಲ ಈ ವೆಬ್ಸೈಟ್ ಇಷ್ಟು ಸಾಕಾಗುತ್ತೆ ಸ್ಕೂಲ್ ಎಜುಕೇಷನ್ ಅಥವಾ ಸ್ಕೂಲ್ ಎಜುಕೇಷನ್ ಡಾಟ್ ಡಾಟ್ ಕೆಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಈ ವೆಬ್ಸೈಟ್ ಏನಿದೆಯಲ್ಲ ಈ ವೆಬ್ಸೈಟ್ದು ಇಲ್ಲಿ ನೋಡಿ ಕಂಪ್ಲೀಟ್ ಇಲ್ಲಿ ಅಡ್ರೆಸ್ ಇದೆ ಓಕೆ ಇದು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ನೋಡಿ ಇಲ್ಲಿದೆ ಏನಿದೆ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇಂಡೆಕ್ಸ್ ಎಚ್ ಟಿ ಎಮ್ ಎಲ್ ಡಾಟ್ ಕಾಮ್ ಅಂತ ಇದು ಬರುತ್ತೆ ಇಲ್ಲಿ ಇದು ನಿಮಗೆ ಈ ಜಿಮೇಲ್ ಅಡ್ರೆಸ್ ಏನಿದೆ ಮತ್ತೊಮ್ಮೆ ನಾನು ನಿಮಗೆ ಈ ಜಿಮೇಲ್ ಅಡ್ರೆಸ್ಸನ್ನು ಕಾಪಿ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡಿ ತೋರಿಸ್ತೇನೆ ಯಾಕಂದರೆ ಈ ಜಿಮೇಲ್ ಅಡ್ರೆಸ್ ಅವರಿಗೆ ಹೇಳಬೇಕಾಗತ್ತೆ ಅದರ್ವೈಸ್ ಇಟ್ ವುಡ್ ಬಿ ಡಿಫಿಕಲ್ಟ್ ನೋಡಿ ಇಲ್ಲಿದೆ ಈ ಜಿಮೇಲ್ ಅಡ್ರೆಸ್ ಏನಿದೆ ನಿಮಗೆ ಹೆಚ್ಚು ಕಮ್ಮಿ ಸ್ನೇಹಿತರೆ ನಿಮ್ಮ ಜೊತೆಗೆ ಇಟ್ಕೊಂಡೋಗಿ ಭಾಳಷ್ಟು ಕಾಲ್ ಸೆಂಟರ್ಗಳು ಅಥವಾ ಎಲ್ಲಿ ಅಪ್ಲಿಕೇಶನ್ ತುಂಬುತ್ತಾರೆ ಅವ್ರಿಗೆ ಮಾಹಿತಿನೇ ಗೊತ್ತಿರೋಲ್ಲ ಈ ಜಿಮೇಲ್ ಅಡ್ರೆಸ್ ಏನಿದೆ ಇದನ್ನು ಫಾಲೋಅಪ್ ಮಾಡಿ ಓಕೆ ಜಿಮೇಲ್ ಅಡ್ರೆಸ್ ಫಾಲೋಅಪ್ ಮಾಡಿದ್ರಿ ಈಗಾಗಲೇ ಲಾಗಿನ್ ಆಗಿದ್ದೀರಿ ಇಲ್ಲಿ ಆರಂಭದಲ್ಲಿ ನೋಡ್ತಾ ಇರಿ ಕೆ ಆರ್ ಟಿ ಟಿ 2021 ನೋಟಿಫಿಕೇಶನ್ ಅಂತ ಇದೆ ಕನ್ನಡ ಇಂಗ್ಲೀಷಲ್ಲಿ ಇದೆ ಯಾವುದನ್ನು ಬೇಕಾದರೂ ಡೌನ್ಲೋಡ್ ಮಾಡ್ಕೋಬಹುದು ಈ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಇದೆ ಈ ಆನ್ಲೈನ್ ಅಪ್ಲಿಕೇಶನ್ ಅನ್ನೋವಂಥ ಈ ಬಟನ್ನ ಕ್ಲಿಕ್ ಮಾಡಿ ಈ ಬಟನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಇನ್ಸ್ಟ್ರಕ್ಷನ್ಸ್ ಅನ್ನೋವಂಥ ಈ ಪೇಜ್ ಓಪನ್ ಆಗುತ್ತೆ ಈ ಇನ್ಸ್ಟ್ರಕ್ಷನ್ನ ಆದಷ್ಟು ಜನ ಡೀಟೇಲಾಗಿ ಓದ್ಕೊಂಡ್ರೆ ಸಮಸ್ಯೆನೇ ಕಾಡೋದಿಲ್ಲ ಭಾಳಷ್ಟು ಟೈಮಲ್ಲಿ ಅವ್ರೇನು ಮಾಡೋಲ್ಲ ಅಂದರೆ ಡೀಟೇಲಾಗಿ ಓದೋವಂಥ ಕೆಲಸನೇ ಮಾಡಲ್ಲ ಸ್ನೇಹಿತರೆ ಹಾಗಾಗಿ ಸಹಜವಾಗಿ ಅವರಿಗೆ ಸಮಸ್ಯೆಗಳು ಕಾಡುತ್ತೆ ಓಕೆ ಇದು ಪಿ ಡಿ ಎಫ್ ಫಾರ್ಮೆಟಲ್ಲಿದೆ ಇದನ್ನು ಈಗಾಗಲೇ ನಾನು ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀನಿ ತಮಗೋಸ್ಕರ ಓಕೆ ನೋಡಿ ಇಲ್ಲಿ ಒಂದೊಂದು ಮಾಹಿತಿನ ಕೊಡ್ತಾ ಹೋಗ್ತಾರೆ ಏನಿದೆ ಇದರ ಲೈವ್ನು ಕೂಡ ನಾನು ತೋರಿಸ್ಬಲ್ಲೆ ಪ್ರಾಬ್ಲಮ್ ಇಲ್ಲ ಒಂದು ಮಾಹಿತಿ ಮುಖ್ಯವಾದ ಮಾಹಿತಿನ ನೋಡಬೇಕು ಪ್ರತಿಯೊಂದು ಮಾಹಿತಿನ ಇಂಚಿಂಚು ಮಾಹಿತಿನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಕೆಲವು ಟೈಮ್ ಕನ್ನಡದಲ್ಲಿ ಕನ್ನಡಿಗರಿ ಕನ್ನಡವನ್ನು ಓದೋದೇ ಕಷ್ಟ ಆಗುತ್ತೆ ಕಾರಣ ಅಂತಂದರೆ ಇದು ಆಡಳಿತಾತ್ಮಕ ಭಾಷೆ ಇರುತ್ತೆ ಸಹಜವಾಗಿ ಇಕ್ಕಟ್ಟಿಗೆ ಸಿಲುಕಿಸುತ್ತೆ ಎಲ್ಲರಿಗೂ ಅದ್ಭುತ ಪ್ರಾವೀಣ್ಯತೆ ಹೊಂದಿರುವಂತಹ ವಿದ್ಯಾರ್ಥಿಗಳನ್ನೂ ಕೂಡ ಕನ್ನಡದ ಮಾಸ್ಟರ್ನ್ ಮಾಡೋರಿಗೂ ಕೂಡ ಈ ಆಡಳಿತಾತ್ಮಕ ಭಾಷೆ ಕೆಲವು ಟೈಮ್ ತೊಂದರೆಗೀಡು ಮಾಡೋದು ಸಹಜ ನೋಡಿ ಯಾವುದೇ ಸಂದರ್ಭದಲ್ಲಿ ನೀವು ತೊಂದರೆಗೀಡಾದಾಗ ಇಲ್ಲಿ ಈ ಕಾಣ್ತಾ ಇದೆಯಲ್ಲ ಈ ನಂಬರ್ಗಳನ್ನ ನೋಟ್ ಮಾಡಿಟ್ಕೊಳ್ಳಿ ಇದು ಸಿ ಎಸ್ ಎಲ್ ನಂಬರ್ ಅಂತ ಇದೆ ಸಿ ಎಸ್ ಎಲ್ ನಂಬರ್ನ ನೀವು ಸಂದರ್ಭ ಬಂದಾಗ ಕರೆ ಮಾಡಬೇಕು ತಪ್ಪು ಮಾಡಿ ನೀವು 1000 ಕರೆ ಮಾಡಿದರೂ ಉಪಯೋಗ ಬರೋದಿಲ್ಲ ಓಕೆ ಹಾಗಾಗಿ ಯಾವುದಕ್ಕೂ ಇಟ್ಕೊಳ್ಳಿ ಲಾಸ್ಟ್ ಡೇಟ್ ಈಗ ಇರುವ ಹಾಗೆ ಹೇಳಿರುವ ಹಾಗೆ ಲಾಸ್ಟ್ ಡೇಟ್ ಎಂದರೆ 27/2021 ಅಂದರೆ 7ನೇ ತಿಂಗಳು 20ನೇ ತಾರೀಕು ಇದೇ ತಿಂಗಳ 20ನೇ ತಾರೀಕು ನೀವು ಲಾಸ್ಟ್ ಡೇಟ್ ಇರುತ್ತೆ ಇನ್ನು ಟೈಮ್ ಇದೆ ಅಂದ್ಕೊಳ್ತಾ ನೀವೇನಾದರೂ ಕೂತ್ಕೊಂಡ್ರೆ ಯು ವಿಲ್ ಬಿ ಇನ್ ಎ ಬಿಗ್ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮಲ್ಲಿ ಬರ್ತೀರಾ ಟೈಮ್ ಮುಗಿದೋಗ್ಬಿಡುತ್ತೆ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಮಾಡಿದರೆ ಓಕೆ ಎಕ್ಸ್ಟೆಂಡ್ ಮಾಡದೇ ಇದ್ದರೆ ಸಮಸ್ಯೆ ಆಗುತ್ತೆ ಓಕೆ ಆದಷ್ಟು ಬೇಗ ತುಂಬಿ ಹಾಗೆಯೇ ತಪ್ಪು ಮತ್ತು ದೋಷಪೂರಿತವಾದ ಅರ್ಜಿಯನ್ನು ಸಲ್ಲಿಸಿದ್ದೇ ಆದರಲ್ಲಿ ಅದಕ್ಕೆ ನೀವೇ ಹೊಣೆಗಾರಾಗಿರ್ತೀರಿ ಯಾವುದೇ ಕಾರಣಕ್ಕೂ ಅವರು ತಪ್ಪು ಮಾಡಿದ್ದನ್ನು ಒಪ್ಕೊಳ್ಳೋದೇ ಇಲ್ಲ ಹಾಗೆಯೇ ನೀವು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಈ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಂದರೆ ಎ ಟಿ ಎಮ್ ಕಾರ್ಡ್ಗಳು ಹಾಗೆ ನೆಟ್ ಬ್ಯಾಂಕಿಂಗ್ ಮನೇಲಿ ಕೂತ್ಕೊಂಡು ಕೂಡ ಮಾಡ್ಕೋಬೋದು ಯು ಪಿ ಐ ಬ್ಯಾಂಕಿಂಗ್ ಅಂತಂದರೆ ಈ ಫೋನ್ಪೇ ಗೂಗಲ್ ಪೇ ಮೂಲಕವೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಅರ್ಜಿಯನ್ನು ನೋಡಿ ಶುಲ್ಕ ಪಾವತಿ ಮಾಡಿ ಕೆಲವರು ಏನು ಮಾಡ್ತಾರೆ ಆನ್ಲೈನ್ ಅರ್ಜಿ ತುಂಬಿಸ್ತಾರೆ ಅವರು ಬ್ಯಾಂಕಿಗೆ ಚಾಲನ್ ತೊಗೊಂಡೋಗಿ ಬ್ಯಾಂಕಿಗೆ ಚಾಲನ್ ತೊಗೊಂಡೋಗಿ ವ್ಯವಸ್ಥೆನೇ ಮಾಡಿಲ್ಲ ಇವರು ಆನ್ಲೈನ್ ಇಟ್ಟಿದ್ದಾರೆ ಸಮಸ್ಯೆ ಇಲ್ಲ ಕೆಲವು ಟೈಮು ಅರ್ಜಿನ ತುಂಬಿಸೋದಿಲ್ಲ ಆನ್ಲೈನ್ ಅರ್ಜಿ ತುಂಬಿ ಹೊರಟೋಗ್ಬಿಡ್ತಾರೆ ಆನಂತರ ಅದನ್ನು
ಬೇರೆ ಈ ಕೆಎಸ್ಒ ಮೈಸೂರು ಬೇರೆ ಬೇರೆ ಕಡೆ ಮಾಡ್ತಾರಲ್ಲ ಪೋಸ್ಟಲ್ ಆರ್ಡರು ಮನಿ ಆರ್ಡರು ಅಥವಾ ಬ್ಯಾಂಕ್ ಹುಂಡಿ ಅಂದರೆ ಇದು ಚಲನ್ ಇದನ್ನೆಲ್ಲ ತುಂಬುವಂಥ ಕೆಲಸ ಮಾಡ್ತಾರೆ. ಇದು ಯಾವುದನ್ನು ರೊಕ್ಕವಲ್ಲ, ಓನ್ಲಿ ಆನ್ಲೈನ್ ಮೂಲಕ ತುಂಬಿದಂಥ ಹಣವನ್ನು ಮಾತ್ರ ಪರಿಗಣಿಸ್ತಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಾಧ್ಯವಾದರೆ ಎಸ್ ಬಿ ಐ ಮತ್ತು ಕೆನರಾ ಬ್ಯಾಂಕ್ ಏನಿದೆ, ಎಸ್ ಬಿ ಐ ದಿ ಬೆಸ್ಟ್. ಎಸ್ ಬಿ ಐದು ಒಂದು ಎ ಟಿ ಎಮ್ ಕಾರ್ಡ್ ಇದ್ದರೆ ತೊಗೊಂಡೋಗಿ, ಅದರ ನಿಮ್ಮದು ಅದರ ಹಿಂದ್ಗಡೆ ಇರುವಂಥ ನಂಬರ್ ಏನಿದೆ ಅಲ್ಲಿ 10 ರಿಂದ 12 ನಂಬರ್ ಇರುತ್ತೆ. ಆ ನಂಬರು ಕೊನೆ ಒಂದು 3 ನಂಬರ್ ಇರುತ್ತೆ, ಅದು ಅವರೆಲ್ಲ ಮಾಹಿತಿ ತಗೊಳ್ತಾರೆ. ಅವರು ಮಾಹಿತಿಯನ್ನು ಅಲ್ಲೇ ಸೇವ್ ಮಾಡಲಾರ್ದಾಗೆ ನೋಡ್ಕೊಳ್ಳಿ. ಕೆಲವು ಟೈಮ್ ಸೇವ್ ಮಾಡ್ಕೊಂಬಿಡ್ತಾರೆ, ಅವ್ರಿಗೆ ಬೇಕಂತಲೇ ಮಾಡೋಲ್ಲ. ಕಾಲ್ ಸೆಂಟರ್ನವರು ಸೇವ್ ಮಾಡ್ಕೊಂಬಿಡ್ತಾರೆ, ನಿಮ್ಮ ಕೈಯಿಂದ ದುಡ್ಡು ಕಟ್ಟಬೇಕಾಗತ್ತೆ. ಓಕೆ, ಅಂದರೆ ಬೇರೆ ಬೇರೆಯವರು ಅರ್ಜಿ ಆಗ್ತಾ ಹೋದಂಗೆಲ್ಲ ನಿಮ್ಮ ಕಡೆಯಿಂದನೇ ಕಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಮಾಹಿತಿನ ಹೇಳ್ತಾರೆ, ಪಿ ಎಚ್ ಸರ್ಟಿಫಿಕೇಟ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟನ್ನು ನೀವು ಪಡಿಬೇಕಾಗತ್ತೆ. ನಿಮ್ಮ ತಾಲೂಕಾ ಅಧಿಕಾರಿ ಮತ್ತು ಜಿಲ್ಲಾ ಅಧಿಕಾರಿಗಳು ಇರ್ತಾರೆ, ಪಿ ಎಚ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡುವಂಥ ಒಂದು ಅಧಿಕಾರಿಗಳು, ಸಕ್ಷಮ ಪ್ರಾಧಿಕಾರಿ ಇರುತ್ತೆ, ಅವರಿಂದ ಪಡೆದಂಥ ಸರ್ಟಿಫಿಕೇಟನ್ನು ನೀವು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡುವಾಗ 500 ಕೆ ಬಿಯ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇರಬೇಕು. ಓಕೆ, ಹಾಗೇ ಆನ್ಲೈನ್ ಅರ್ಜಿಯನ್ನು ಹಾಕುವಾಗ ಏನಾದರೂ ತೊಂದರೆಗಳಾದರೆ, ತಾಪತ್ರೆಗಳಾದರೆ ನಿಮಗೆ ಮುಂದೆ ಒಂದು ಸೀರೀಸ್ ಆಫ್ ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಳ್ತೀರ. ಓಕೆ, ಹಾಗೇ ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಸೌಲಭ್ಯಕ್ಕಾಗಿ, ಉದಾಹರಣೆಗೆ ರಿಸರ್ವೇಷನ್ ಕೋಟಾ ಇರುತ್ತೆ, 3rd B ಇರುತ್ತೆ, ನೀವು ಏನು ಮಾಡ್ತೀರಾ ಕೆಲವು ಟೈಮ್ನಲ್ಲಿ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟನ್ನೇ ಹಾಕೋದಿಲ್ಲ ಅಥವಾ ಕ್ಯಾಟಗರಿನ ಮೆನ್ಷನ್ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ನೀವು ಕ್ಯಾಟಗರಿ ಮೆನ್ಷನ್ ಮಾಡದೇ ಇದ್ದರೆ ಸಾಮಾನ್ಯ ವರ್ಗ ಅಂತ ಪರಿಗಣಿಸ್ತಾರೆ, ಜಿಎಂ ಅಂತ. ಅವಾಗ ನೀವು 90 ಮಾರ್ಕ್ಸ್ ಅಂತ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ 60% ಅಂದರೆ 90 ಮಾರ್ಕ್ಸ್ ಆಗುತ್ತೆ. ಎಸ್ ಸಿ ಎಸ್ ಟಿ ಹಾಗೆ ಪಿ ಎಚ್ ಹಾಗೇ ಕ್ಯಾಟಗರಿ 1 ಐ ಪ್ರಾಬಲಿ ಥಿಂಕ್ ಈ ಕ್ಯಾಟಗರಿ ಇದ್ದರೆ ನಿಮಗೆ 83 ತೆಗೆದುಕೊಳ್ಳೋದು ಮುಖ್ಯ. ನಾನು ಒಂದು ಕಿವಿ ಮಾತನ್ನು ಹೇಳ್ತೀನಿ, ನೆನ್ಪಿಟ್ಕೊಂಡು ಕೇಳಿ. 90 ಅಂತ ಟ್ರೈ ಮಾಡಲೇಬೇಡಿ, 95-97 ಯಾವಾಗಾದರೂ ಕೀ ಆನ್ಸರಲ್ಲಿ ಒಂದೆರಡು ವೇರಿಯೇಷನ್ ಆಗುತ್ತೆ. 89 ಬಂದಂತಹ ಸುಮಾರು 1000 ವಿದ್ಯಾರ್ಥಿಗಳು ಅವರು ಕಣ್ಣೀರಾಕೋದನ್ನು ನಮ್ಮಲ್ಲಿ ನೋವು ಹೇಳ್ಕೊಳೋದನ್ನು ನಾನು ಕೇಳ್ಕೊಂಡಿದ್ದೀನಿ. ಯಾವಾಗ 95-100 ಟಚ್ ಮಾಡೋಕ್ಕೆ ನೋಡಿ, 90 ಟಚ್ ಮಾಡೋಕ್ಕೆ ನೋಡಲೇಬೇಡಿ. ಈವನ್ ಎಸ್ ಸಿ ಎಸ್ ಟಿ ನಮ್ಮ ಪಿ ಎಚ್ ಅಭ್ಯರ್ಥಿಗಳು ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಕೂಡ 90 ಕ್ರಾಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಓಕೆ, ಹಾಗೆಯೇ ಅರ್ಜಿಯನ್ನು ತುಂಬಬೇಕು ಅಂತಂದರೆ, ನೀವು ಇವತ್ತಿಂದನೇ ಅರ್ಜಿ ಓಪನ್ ಇದೆ, 20ನೇ ತಾರೀಕು ಮಟ್ಟ ಅರ್ಜಿ ಓಪನ್ ಇರುತ್ತೆ, ಕೊನೆಯ ಡೇಟು 20ನೇ ತಾರೀಕು ಇರುತ್ತೆ, 7ನೇ ತಿಂಗಳು ಅಂದರೆ ಇದೇ ತಿಂಗಳು. ಹಾಗೆ ನಿಗದಿತ ಶುಲ್ಕವನ್ನು 20ರೊಳಗೆ ತುಂಬಬೇಕು, ಯಾಕಂದರೆ ಅವತ್ತಿಂದ ಅವತ್ತೇ ಇರುತ್ತೆ. ಓಕೆ, ಹಾಗೆಯೇ ಅರ್ಜಿ ತುಂಬುವಾಗ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಇರುತ್ತೆ. ಇಲ್ಲಿ ಬಹಳಷ್ಟು ನನ್ನ ಮಿತ್ರರು ನೆನ್ಪಿಡಬೇಕು, ಒಂದು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ತಾರೆ, ಅವರು ಇವ್ರದೆಲ್ಲ ಅರ್ಜಿ ಯೂಸರ್ ನೇಮ್ ಕೇಳೋಣ ಪಾಸ್ವರ್ಡ್ ಕೇಳೋಣ ಅಂತ ಅವರೇ ಒಂದು ಯೂಸರ್ ನೇಮು ಅವರೇ ಒಂದು ಪಾಸ್ವರ್ಡ್ ಹಾಕ್ಬಿಡ್ತಾರೆ, ಎಲ್ಲರಿಗೂ ರ್ಯಾಂಡಮ್ ಆಗಿ ಒಂದು ಹಾಕ್ತಾರೆ. ಹಾಕ್ತಾರೆ, ಒಳ್ಳೇದಾಯ್ತು, ಅವರು ನಿಮ್ಮ ಟೈಮನ್ನು ಸೇವ್ ಮಾಡ್ತಾರೆ. ಸಮಸ್ಯೆ ಇಲ್ಲಿ ಬರುತ್ತೆ ಗೊತ್ತ, ನೀವು ಕಾಲ್ ಸೆಂಟರ್ ಇದು ಎಕ್ಸಾಮ್ ಸೆಂಟರ್ ಬರೋದಕ್ಕೆ ಹೋಗಿರ್ತೀರ, ಹಾಲ್ ಟಿಕೆಟ್ ಮನೆ ಬಿಟ್ಟು ಹೋಗಿರ್ತೀರ, ಅಥವಾ ಡೌನ್ಲೋಡ್ ಮಾಡ್ಕೊಂಡಿರಲ್ಲ, ಲಾಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೋಬೇಕಂತೀರ, ಯೂಸರ್ ನೇಮ್ ಗೊತ್ತಿರಲ್ಲ, ಪಾಸ್ವರ್ಡ್ ಗೊತ್ತಿರಲ್ಲ, ಆ ಆ್ಯಪ್ಗೆ ಕರೆ ಮಾಡೋಣ ಅಂತಂದರೆ ಫೋನ್ ನಂಬರ್ ಗೊತ್ತಿರಲ್ಲ, ಇಲ್ಲ ಅವ್ನು ನಿಮ್ಮ ಫೋನನ್ನು ಪಿಕ್ ಮಾಡಲ್ಲ, ನಿಮ್ಗೆ ಹಾಲ್ ಟಿಕೆಟ್ ಇಲ್ಲ, ಒಳಗಡೆ ಪ್ರವೇಶ ಇಲ್ಲ, ಏನು ಮಾಡ್ತೀರಾ? ಈ ಯೂಸರ್ ನೇಮ್ ಪಾಸ್ವರ್ಡನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ನಿಮ್ಮ ಟೆಲಿಗ್ರಾಮ್ ಆ್ಯಪ್ ಇತ್ತು ಅಂದರೆ ಒಂದು ಆ್ಯಪ್, ಅದರಲ್ಲಿ ನಿಮ್ಮದೇ ಒಂದು ಗ್ರೂಪ್ ಮಾಡ್ಕೊಳ್ಳಿ, ನಿಮ್ಮದು ನಿಮ್ಮ ತಂದೆ ತಾಯಿಗಳು ಯಾರ್ದಾರು, ಆ ಗ್ರೂಪ್ ಮಾಡಿಕೊಂಡು ಈ ಯೂಸರ್ ನೇಮ್ ಪಾಸ್ವರ್ಡ್ನ ಅಲ್ಲಿ ಹಾಕಿ, ನಿಮ್ಮ ಹತ್ರ ಸೇವ್ ಇರುತ್ತೆ. ನೋಡಿ, ಭಾಳಷ್ಟು ಜನಕ್ಕೆ ಲಾಸ್ಟ್ ಟೈಮ್ ಪಾಸ್ ಆಗಿರ್ತಾರೆ, ಹೊಸದಾಗಿ ಜಾಯ್ನ್ ಆಗಬೇಕು ಅಂತಂದರೆ ಅವರಿಗೆ ಏನಿರಲ್ಲ, ಅವ್ರ ಜಿಮೇಲ್ ಅಡ್ರೆಸ್ನ ತಗೊಳ್ತಾ ಇರಲ್ಲ, ಆಲ್ರೆಡಿ ಇದೆ ಅಂತ, ಆಲ್ರೆಡಿ ಅವ್ರು ಇದ್ದಾರೆ, ಜಿಮೇಲ್ ಅಡ್ರೆಸ್ಸನ್ನು ಹಾಕಿದಾಗ ಆಲ್ರೆಡಿ ಲಾಗಿನ್ಡ್ ಅಂತ ಇರುತ್ತೆ, ಅವ್ರು ಲಾಗಿನ್ ಹಾಕೋಕ್ಕೆ ಪಾಸ್ವರ್ಡ್ ಮರ್ತಿರ್ತಾರೆ, ಯೂಸರ್ ನೇಮ್ ಮರ್ತಿರ್ತಾರೆ, ಅವ್ರಿಗೆ ಅವಕಾಶ ಸಿಗಲ್ಲ. ಅಂಥವ್ರು ನ್ಯೂ ಯೂಸರ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಯಾವುದೇ ತೊಂದರೆ ಆಗೋಲ್ಲ. ಓಕೆ, ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ ಮುಂದಿನದು ಫಾಲೋ ಅಪ್ ಮಾಡಿ, ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ. ನ್ಯೂ ಯೂಸರ್ ಅಂದಾಗ ಅಲ್ಲಿ ರಿಜಿಸ್ಟ್ರೇಷನ್ ಬರುತ್ತೆ. ಓಕೆ, ಆ ರಿಜಿಸ್ಟ್ರೇಷನ್ ಎಲ್ಲ ನೀವು ಮಾಡ್ಕೋಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ, ಈ ಸ್ಕೂಲ್ ಎಜುಕೇಷನ್ .kr.nic.in ಅದೆಲ್ಲ ಅದು ನಿಮ್ಮ ಜಿಮೇಲ್ ಅಡ್ರೆಸ್ ಆಗಿರುತ್ತೆ. ಓಕೆ, ಹಾಗೆ ಹೊಸ ಯೂಸರ್ಸ್ ಆಗಿದ್ದರೆ, ಅರ್ಜಿಯನ್ನು ತುಂಬೋದಕ್ಕೆ ಹೊಸಬರಾಗಿದ್ದರೆ ಅಥವಾ ನಿಮ್ಮ ಜಿಮೇಲ್ ಅಡ್ರೆಸ್ಸು ಪಾಸ್ವರ್ಡ್ ಕಳೆದೋಗಿದ್ದರೆ ನೀವು ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಟೈಮಲ್ಲಿ ಏನೇನೆಲ್ಲ ಮಾಡ್ಕೋಬೇಕಾಗುತ್ತೆ ಅದು ಭಾಳ ಮುಖ್ಯ ಅಲ್ವಾ, ಇದನ್ನು ಕೂಡ ನಿಮ್ಮ ಜೊತೆ ಮಾಹಿತಿ ತೊಗೊಂಡೋಗಿ. ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ. ಹೇಗಾಗಿ ನೋಡಿ,
ನಿಮ್ಮದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಹಾಗೇನೆ ಹೆಸರು ಹಾಕಿ. ಭಾಳಷ್ಟು ಜನ ತಮ್ಮ ನಿಕ್ ನೇಮ್ ಹಾಕ್ಬಿಡ್ತಾರೆ, ಪರೇಷಾನಿಯಲ್ಲಿ ಬರ್ತಾರೆ, ತೊಂದರೆಯಲ್ಲಿ ಬರ್ತಾರೆ. ಆಧಾರ್ ನಂಬರ್ ಹಾಕಿ, ಹಾಗೆ ಮತ್ತೊಂದು ಟೈಮ್ ಆಧಾರ್ ನಂಬರ್ನ ಎಂಟ್ರ್ ಮಾಡೋಕ್ಕೆ ಹೇಳಿ, ಸರಿಯಾಗಿ ಅದನ್ನು ಈ ಮಾಹಿತಿಯೆಲ್ಲ ಬರ್ಕೊಂಡು ಹೋಗಿ. ಹಾಗೆ ಮೊಬೈಲ್ ನಂಬರ್, ಮೊಬೈಲ್ ನಂಬರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ನಿಮಗೆ ಮೊಬೈಲ್ ನಂಬರ್ ನಿಮಗೆ ಯೂಸಿಗೆ ಬರುತ್ತೆ, ಎಲ್ಲಿ ಹೇಗೆ ಅಂತ ಹೇಳ್ತೇನೆ. ಹಾಗೆ ಇಮೇಲ್ ಅಡ್ರೆಸ್ ಯಾವ್ದು ಹಾಕಿದ್ದೀರಿ ನೆನ್ಪಿಡಿ. ಭಾಳಷ್ಟು ಜನ ಯಾವ ನಂಬರ್ ಕೊಟ್ಟಿದ್ದೀವಿ ಮೊಬೈಲ್ ನಂಬರ್ ಅಥವಾ ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿದ್ವಿ ಅದು ಕೂಡ ನೆನಪಿರಲ್ಲ. ನೀವು ಯೂಸರ್ ನೇಮ್ ಕ್ರಿಯೇಟ್ ಮಾಡಬೇಕಾಗತ್ತೆ, ಇದೇ ಯೂಸರ್ ನೇಮ್ ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ. ಇದೇ ಯೂಸರ್ ನೇಮ್ ಇದೇ ಪಾಸ್ವರ್ಡ್. ಭಾಳಷ್ಟು ಟೈಮ್ ಏನು ಮಾಡಿ, ನಿಮಗೆ ತುಂಬ ಹೆಸರು, ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಎರಡೂ ಇಟ್ಕೊಳ್ಳಿ. ಉದಾಹರಣೆಗೆ ಚೆನ್ನು 1982 ಒಂದು ಯೂಸರ್ ನೇಮ್. ಪಾಸ್ವರ್ಡ್ ಇಟ್ಕೊಳ್ಳೋದಾದರೆ ನಾನು ಚೆನ್ನು 1982 ಮತ್ತು ಅದ್ರ ಜೊತೆಗೆ ಮತ್ತೊಂದು ವರ್ಡನ್ನು ಸೇರಿಸ್ಕೊಳ್ತೀನಿ. ಓಕೆ, ಹೀಗೆ ಏನು ಮಾಡಿ ನೀವು ಪಾಸ್ವರ್ಡ್ ಹಾಕಿ. ತುಂಬ ಹೆಸರು ನೆನಪಿರಬೇಕು, ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಕೂರ್ಬೇಡಿ. ಕನ್ಫರ್ಮ್ ಪಾಸ್ವರ್ಡ್, ಪಾಸ್ವರ್ಡ್ ಹಾಕಿದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡುವ ಮುನ್ನ ಬರೆದಿಟ್ಕೊಳ್ಳಿ. ಓಕೆ, ಸೇವ್ ಮಾಡಿ ಲಾಗಿನ್ ಆಗಿ, ದಟ್ಸ್ ಇಟ್. ಹಾಗೇನೆ ಒಂದು ಪಕ್ಷ ನೀವು ಎಲ್ಲ ಕಾಲಮ್ ತುಂಬಿದ್ರಿ, ಆಧಾರ್ ಸಂಖ್ಯೆನ ಭರ್ತಿ ಮಾಡುವಾಗ ತಪ್ಪಿಲ್ಲದನ್ನು ತುಂಬಬೇಕು, ಅದು ಕೂಡ ಗೊತ್ತಿದೆ. ಏನಾದರೂ ಆಧಾರ್ ಸಂಖ್ಯೆ ತಪ್ಪು ಹಾಕಿದರೆ ಫರ್ಗೆಟ್ ಪಾಸ್ವರ್ಡ್ ಆಪ್ಷನನ್ನು ಉಪಯೋಗಿಸುವಾಗ ಭರ್ತಿ ಮಾಡಬೇಕಾಗತ್ತೆ. ಉದಾಹರಣೆಗೆ ಆಧಾರ್ ಸಂಖ್ಯೆನ ನಿಮ್ಗೆ ಯಾವಾಗ ಕೇಳ್ತಾನೆ ಅಂದರೆ, ಇಲ್ಲಿ ನೀವು ಒಂದು ಪಕ್ಷ ಫರ್ಗೆಟ್ ಮಾಡಿದ್ರಿ ಪಾಸ್ವರ್ಡ್ ಅಂತಂದರೆ, ಮರ್ತು ಹೋದ್ರೆ ಅಂತಂದರೆ ನಿಮಗೆ ನಿಮ್ಮ ಆಧಾರ್ ನಂಬರ್ ಕೆಲಸಕ್ಕೆ ಬರ್ತದೆ. ಓಕೆ, ಕೆಲಸಕ್ಕೆ ಬರುತ್ತೆ. ಹಾಗೆ ನೀವು ಎಸ್ ಎಲ್ ಸಿಯಲ್ಲಿ ಹೇಗಿದೆ ಹಾಗೆ ಹಾಕಿ. ಕೆಲವರು ಗಂಡನ ಮನೆಗೆ ಹೋಗಿರ್ತಾರೆ, ಅಲ್ಲಿ ಗಂಡನ ಮನೆ ಜೊತೆಗೆ ಗಂಡನ ಹೆಸರನ್ನು ಸೇರಿಸ್ಕೊಂಡ್ಬಿಟ್ಟಿರ್ತಾರೆ, ತಂದೆ ಹೆಸರು ಬಿಟ್ಟೋಗ್ಬಿಟ್ಟಿರುತ್ತೆ, ಹೆಣ್ಮಕ್ಳಿಗೆ ಸಹಜವಾಗಿ ಆಗುತ್ತೆ. ಸರ್ನೇಮ್ ಚೇಂಜ್ ಮಾಡ್ಕೊಂಬಿಟ್ಟಿರ್ತಾರೆ, ಅದೆಲ್ಲ ಬೇಡ. ಎಸ್ ಎಲ್ ಸಿಯಲ್ಲಿ ಹೇಗಿದೆ ಅದೇ ರೀತಿ ಸ್ಪೆಲ್ಲಿಂಗ್ ತಪ್ಪಿದ್ರು ಕೂಡ ಅದನ್ನೇ ಹಾಕಿ. ಓಕೆ, ಹಾಗೇನೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ರಿ, ಓಕೆ ಆಯಿತು. ಆನಂತರ ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಲಾಗಿನ್ ಆಗಿದ ತಕ್ಷಣ ನಿಮಗೇನಾಗುತ್ತೆ, ನಿಮಗೆ ನಿಮ್ಮ ಎಲ್ಲ ಮಾಹಿತಿ ತುಂಬಬೇಕು. ಯಾವುದು ಪರ್ಸನ್ ಡೀಟೇಲ್ಸ್, ಹೆಸರು, ನಿಮ್ಮ ಡಿಗ್ರಿ ಕ್ವಾಲಿಫಿಕೇಷನ್, ಟೆಸ್ಟ್ ಪೇಪರ್ ಎಲಿಜಿಬಿಲಿಟಿ, ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಕೂಡ ಒಂದು ವೈಟ್ ಹಾಳೆಯಲ್ಲಿ ಸಿಗ್ನೇಚರ್ ಮಾಡ್ಕೊಂಡು ಹೋಗಿ ಅವಸರದಲ್ಲಿ. ಅಲ್ಲಿ ಇಂಗ್ಲೀಷ್ನಲ್ಲಿ ಸಹಜವಾಗಿ ಎಲ್ಲ ಕಡೆ ಮಾಡ್ತಿರ್ತೀರ, ಇವತ್ತು ಮಾತ್ರ ಕನ್ನಡದಲ್ಲಿ ಮಾಡಿಬಿಡ್ತೀರ, ಹಾಗೆ ಮಾಡಿಬಿಡಿ. ಸಹಜವಾಗಿ ಎಲ್ಲ ಕಡೆ ಏನು ಮಾಡ್ತೀರೋ ಅದನ್ನೇ ಸಿಗ್ನೇಚರ್ ಹಾಕಿ. ಹಾಗೆ ಪ್ರಿಂಟ್ ಮತ್ತು ಲಾಗೌಟ್ ಅಂತ ಅಂಕಣಗಳು ಇರುತ್ತೆ, ಇಲ್ಲಿದೆ ನೋಡಿ ಅಂಕಣಗಳು. ಇವೇ ಅಂಕಣಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಪರ್ಸನಲ್ ಡೀಟೇಲ್ಸ್ ಕ್ಲಿಕ್ ಮಾಡಿದಾಗ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು. ಭಾಳಷ್ಟು ಜನಕ್ಕೆ ಇದು ಕೂಡ ತೊಂದರೆ, ನಾನು ಗಂಡನ ಹೆಸರು ಹಾಕ್ಬಿಟ್ಟಿದ್ದೀನಿ ಸರ್, ನಮ್ಮ ತಂದೆ ಹೆಸರು ಹಾಕೋ ಜಾಗದಲ್ಲಿ ಅವ್ರ ಗಂಡನ ಹೆಸರು ಹಾಕಿರ್ತಾರೆ, ಇಲ್ಲ ಅಂದರೆ ಅವ್ರ ಮಾವನ ಹೆಸರು ಹಾಕ್ಬಿಟ್ಟಿರ್ತಾರೆ, ಇಲ್ಲಿ ಬರುತ್ತೆ ತೊಂದರೆ. ಮುಂದೆ ಮಾರ್ಕ್ಸ್ ಕಾರ್ಡಲ್ಲಿ ಹೀಗೆ ಪ್ರಿಂಟ್ ಆಗಿ ಬರುತ್ತೆ, ಅಲ್ಲಿ ಮಿಸ್ ಮ್ಯಾಚ್ ಆಗಕ್ಕೆ ಶುರು ಮಾಡಿಬಿಡುತ್ತೆ. ನಿಮ್ಮ ತಂದೆ ಹೆಸರು ಬರಬೇಕು. ನೆನಪು ಮಾಡಿ, ನಾನು ಕೇಳ್ಕೊಳ್ತೀನಿ, 1,000 ರೂಪಾಯಿ ತುಂಬ ಬೆಲೆ ಬಾಳುತ್ತೆ. ನಾವು 1,000 ರೂಪಾಯಿಗೆ 2 ತಿಂಗಳು ಕ್ಲಾಸ್ ಕೊಡ್ತೀವಿ, ಪ್ರತಿ ದಿನ ಲೈವ್ ಕ್ಲಾಸ್ಗಳನ್ನು, ರೆಕಾರ್ಡೆಡ್ ಕ್ಲಾಸ್ಗಳನ್ನು ಕೊಡ್ತೀವಿ. ಹಾಗಾದರೆ ಅದೇ 1,000 ರೂಪಾಯಿನ ನೀವು ಸುಲಭವಾಗಿ 1 ನಿಮಿಷದಲ್ಲಿ ಕಳ್ಕೊಂಬಿಡ್ತೀರಾ, ಹಾಗೆ ಮಾಡ್ಕೊಂಡು ಹೋಗ್ಬೇಡಿ. ಡೇಟ್ ಆಫ್ ಬರ್ತ್ ಹಾಕೇಳಿ, ಹಾಗೆಯೇ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಕ್ಯಾಟಗರಿ ಓಪನ್ ಆಗುತ್ತೆ, ಅಲ್ಲಿ ನಿಮ್ಮದು 3B, 3rd 1 ಆಗುತ್ತೆ. ಇಲ್ಲೂ ಕೂಡ ಕ್ಯಾಟಗರಿ ಸರ್ಟಿಫಿಕೇಟ್ ನಿಮಗೆ ಭಾಳಷ್ಟು ಜನಕ್ಕೆ ಗೊಂದಲ ಇದೆ. ಕೆಲವರು ಜಾತಿವಾರದಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ. ನಿಮ್ಮ ಎಸ್ ಎಲ್ ಸಿ ಟಿ ಸಿಯಲ್ಲಿ ಏನಿದೆ, ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ, ಅಥವಾ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ, ಅದನ್ನೇ ಕ್ಯಾಟಗರಿನ ತೊಗೊಳ್ಳಿ. ಅಡ್ರೆಸ್ಸನ್ನು ಕೂಡ ಫಿಲ್ ಮಾಡಿ. ಭಾಳಷ್ಟು ಟೈಮಿಗೆ ಇದು ಅಡ್ರೆಸ್ ಏನು ಉಪಯೋಗ ಬರಲ್ಲ, ಎನಿವೇ ಮಾರ್ಕ್ಸ್ ಕಾರ್ಡ್ ಕಳಿಸ್ಕೊಟ್ರೆ ನಿಮಗೆ ಬರ್ಬೋದು. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಡಿಸ್ಟಿಕ್ ಯಾವುದು ಇರುತ್ತೆ ಅಂದರೆ, ನೀವು ಆಲ್ಮೋಸ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇರೋದ್ರಿಂದ ಇಲ್ಲಿ ನೀವು ಡಿಸ್ಟಿಕ್ ಎಕ್ಸಾಮ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಯಾಕಂದರೆ ಇಲ್ಲಿ ಎಕ್ಸಾಮ್ ಡಿಸ್ಟಿಕ್ ಅಂತ ಅವ್ರು ಕೇಳಿಲ್ಲ, ಪರ್ಸನಲ್ ಡೀಟೇಲ್ಸ್ ನಿಮ್ಮ ಓನ್ ಡಿಸ್ಟಿಕ್ ಹಾಕಿ. ಉದಾಹರಣೆಗೆ ನೀವು ಬೆಂಗಳೂರಲ್ಲಿ ಇರ್ತೀರ, ನೀವು ಗುಲ್ಬರ್ಗದವರಾಗಿರ್ತೀರ, ಇಲ್ಲಿ ನೀವು ಗುಲ್ಬರ್ಗ ಅಂತಲೇ ನಿಮ್ಮ ಯಾವ ಸ್ವಂತ ಊರಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ತಾಯಿ ಹೆಸರು ಹಾಕಿ, ಹಾಗೆ ನಿಮ್ಮದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಹಾಕಿ, ಹಾಗೆ ನಿಮ್ಮ ಕ್ಯಾಸ್ಟ್ ಮಾಡಿ, ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಕರ್ನಾಟಕ ಆಬ್ವಿಯಸ್ಲಿ. ಹಾಗೆಯೇ ನಿಮ್ಮ ಪಿನ್ ಕೋಡ್ ಕೂಡ ಮಾಡಿ. ಪಿ ಎಚ್ ಸರ್ಟಿಫಿಕೇಟ್ ಇದ್ದರೆ ಏನು ಮಾಡಬೇಕು, ಇಲ್ಲಿ ಪಿ ಎಚ್ ಈಗಾಗಲೇ ನಿಮ್ಮ ಪಿ ಎಚ್ ಸರ್ಟಿಫಿಕೇಟನ್ನು ನಿಮಗೆ ಒಂದು PDF ಕಾಪಿ ಮಾಡ್ಕೊಂಡಿರ್ತಾರೆ, ಆ ಕಾಫಿಯನ್ನು ಆ ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ, ಸೇವ್ ಮಾಡಬೇಕಾಗತ್ತೆ. ಓಕೆ, ಇದು ನಿಮ್ಮದು ಏನಾಯಿತು, ಪರ್ಸನಲ್ ಡೀಟೇಲ್ಸ್. ನೆನಪಿಡೋವಂಥದ್ದು ಏನಿಲ್ಲ, ತೊಗೊಂಡು ಹೋಗ್ಬೇಕಾಗಿರೋದು ಏನಿಲ್ಲ. ಡೇಟ್ ಆಫ್ ಬರ್ತ್ ಒಂದು ಸರಿಯಾಗಿ ಮೆನ್ಷನ್ ಮಾಡಿ, ಡೇಟ್ ಆಫ್ ಬರ್ತ್ ತಪ್ಪಾಗಿ ಎಂಟ್ರ್ ಮಾಡಿರೋರನ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೇಲ್ ಇರುತ್ತೆ, ಇಲ್ಲಿ ಫೀಮೇಲ್ ಇದ್ದರೆ ಫೀಮೇಲ್ ಕ್ಲಿಕ್ ಮಾಡಿ, ಟ್ರಾನ್ಸ್ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರ್ ಕ್ಲಿಕ್ ಮಾಡಿ, ಟ್ರಾನ್ಸ್ಜೆಂಡರ್ ಇದ್ದರೆ ನಿಜವಾಗ್ಲೂ ಕ್ಲಿಕ್ ಮಾಡಿ. ಯಾಕೆ ಅಂತಂದರೆ ನಿಮ್ಮ ಮುಂದೆ ನೇಮಕಾತಿಯಲ್ಲಿ 1% ಅಷ್ಟು ಓಟ ಸಿಗಲಿದೆ, ಟ್ರಾನ್ಸ್ಜೆಂಡರ್ ಇರಬೇಕು.
ಸರ್ಟಿಫಿಕೇಟ್ ಇರಬೇಕು ನೆನ್ಪಿಡಿ ಸುಮ್ಮ ಸುಮ್ಮನೆ ತಪ್ಪಾಗಿ ಆದರೆ ಮುಂದೆ ಕೋರ್ಟ್ ಮೆಟ್ಲು ಹತ್ತಬೇಕಾಗುತ್ತೆ ಸರಿಯಾಗಿ ಏನಿದೆ ಅದನ್ನೇ ಮಾಡಿ ಟ್ರಾನ್ಸ್ಜೆಂಡರ್ನ ತಪ್ಪಾಗಿ ಬಳಸಬೇಡಿ ಓಕೆ ಹಾಗೇನೆ ನಿಮ್ಮ ಪೇ ಸರ್ಟಿಫಿಕೇಟನ್ನು ಈ ಫಾರ್ಮೆಟ್ 500 KB JPG ಫಾರ್ಮೆಟಲ್ಲಿ ತುಂಬಬೇಕಾಗುತ್ತೆ ಮನೇಲಿ ತುಂಬೋರು ಕೂಡ ಅದನ್ನು ಆನ್ಲೈನ್ ಮೇಲೆ ಅದನ್ನು ನೀವು ಕ್ರಿಯೇಟ್ ಮಾಡ್ಬೋದು ಆನ್ಲೈನ್ ಮೇಲೆ JPG ಫಾರ್ಮ್ಯಾಟ್ ಎಡಿಟ್ ಅನ್ನೋದೊಂದು ವೆಬ್ಸೈಟ್ ಇರುತ್ತೆ ಅದನ್ನು ನೋಡ್ಕೊಂಡು ಮಾಡಿ ಎಜುಕೇಷನ್ ಅಂತ ಬಂದಾಗ ನೀವು SLC ಯಾವ ವರ್ಷ ಅಡ್ಮಿಷನ್ ಆಗಿ ಇದನ್ನು ನೀವು ಮನೇಲಿ ಬರ್ಕೊಂಡು ಹೋಗಿ ಅಲ್ಲಿ ಮಾರ್ಕ್ಸ್ ಕಾರ್ಡ್ ತೆಗಿತೀರ 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 ಕನ್ಫ್ಯೂಷನಲ್ಲಿ ಒಂದಕ್ಕೊಂದು ಹೇಳ್ಬಿಡ್ತೀರ ಎಲ್ಲ ನೀಟಾಗಿ ಬರ್ಕೊಂಡು ಹೋಗಿ ಅದಕ್ಕೋಸ್ಕರ ಈ ವಿಡಿಯೋನ ನಾವು ನಿಮಗೋಸ್ಕರ ಮಾಡ್ತಾ ಇರೋದು SLC ಇಯರ್ ಆಫ್ ಅಡ್ಮಿಷನ್ ಅಂತ ಇದೆ ಇದು ಇಂಪಾರ್ಟೆಂಟ್ ಅಲ್ಲ ಇಯರ್ ಆಫ್ ಪಾಸಿಂಗ್ ಮಾತ್ರ ಮಾಡ್ಕೊಳ್ಳಿ ಇಯರ್ ಆಫ್ ಪಾಸಿಂಗ್ ಆ ರಿಜಿಸ್ಟರ್ ನಂಬರ್ ಕೂಡ ತಪ್ಪಾಗಿ ಬಿಡ್ತಾರೆ PUCದು SLC SLCದು PUC ಮಾಡ್ತಾರೆ ಮಾಡಬೇಡಿ ಯೂನಿವರ್ಸಿಟಿ ನೇಮ್ ಇರಲ್ಲ SLCದು ಬೋರ್ಡ್ ಇರುತ್ತೆ SLC ಬೋರ್ಡ್ ಇದೆ ಹಾಗೆಯೇ ಇದು ಏನಿದೆ SLCದು ಆಯಿತು ಹಾಗೆ PUCದು ಕೂಡ ಇದೆ ಹಾಗೆಯೇ ಡಿಗ್ರಿ ಕೂಡ ಇದೆ ಡಿಗ್ರಿದು ಕೆಲವೊಂದು ಟೈಮ್ ಇಲ್ಲಿ ನನಗೆ ಭಾಳ ಮಜಾ ಅಂತಂದರೆ ಭಾಳಷ್ಟು ಜನ ಅವ್ರ ಇಂಟರ್ನಲ್ ಮಾರ್ಕ್ಸನ್ನು ಬಿಟ್ಟು ಟೋಟಲ್ ಮಾರ್ಕ್ಸನ್ನು ಕೌಂಟ್ ಮಾಡಿಬಿಡ್ತಾರೆ ಆಪ್ಷನಲ್ ಸಬ್ಜೆಕ್ಟ್ಸು ಯಾರು ಹೇಳಿದ್ರು ಬುದ್ಧಿವಂತರು ಕೇಳಿಬಿಡ್ತಾರೆ ಕೇಳಿ ಅದನ್ನು ಮಾಡ್ತಾರೆ ನಾನು ಇಲ್ಲಿ ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾ ಇದ್ರು ಸಹಜವಾಗಿ ಈ 4-5 ವರ್ಷಗಳಲ್ಲಿ ನಾವು ನೋಡಿರೋದನ್ನು ಹೇಳ್ತಾ ಇದ್ದೀನಿ ನಿಮ್ಮ ಇಂಟರ್ನಲ್ ಎಕ್ಸ್ಟರ್ನಲ್ ಹಾಗೆ ಲ್ಯಾಂಗ್ವೇಜ್ ಎಲ್ಲದನ್ನು ಕನ್ಸಿಡರ್ ಮಾಡಿ ಪರ್ಸೆಂಟೇಜನ್ನು ಟೋಟಲ್ ಪರ್ಸೆಂಟೇಜಲ್ಲಿ ಹಾಕಿ ಓಕೆ ಮರಿಬೇಡಿ ಹಾಂ ಟೋಟಲ್ ಪರ್ಸೆಂಟೇಜ್ ಹಾಕಿ ನೀವು DED ಇರಲಿ BED ಇರಲಿ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಇರಲಿ ಯಾವುದೇ ಯೂನಿವರ್ಸಿಟಿ ಇರಲಿ ಹಾಕಿ ಹಾಗೆ ಇಲ್ಲಿ ಸೇವ್ ಮಾಡಿ ಹಾಗೆ ಡಿಪ್ಲೊಮಾ ಉದಾಹರಣೆ ನಾನು BED DED ಬಗ್ಗೆ ಹೇಳ್ತಾ ಇದ್ದೀನಿ 2 ಇಯರ್ ಡಿಪ್ಲೊಮಾ DED ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ರಿಜಿಸ್ಟರ್ ನಂಬರ್ ಅವ್ರ ಸ್ಟೇಟ್ ಮತ್ತು ಅವರು ಎಡೆಡ್ ಒಳಗೆ ಕಲ್ತರು ಗೌರ್ಮೆಂಟಲ್ಲಿ ಕಲ್ತರು ಅನ್ಎಡೆಡ್ ಇದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಲೇಜ್ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ಇಯರ್ ಆಫ್ ಅಡ್ಮಿಷನ್ ಹಾಗೆ ಇಯರ್ ಆಫ್ ಪಾಸ್ ಎರಡೂ ಕೂಡ ಇದೆ ಟೋಟಲ್ ಪರ್ಸೆಂಟೇಜ್ ಇಂಟರ್ನಲ್ ಮಾರ್ಕ್ಸ್ ಇವನ್ ಇನ್ಕ್ಲೂಡಿಂಗ್ ಇಂಟರ್ನಲ್ ಮಾರ್ಕ್ಸ್ ಮೈಸೂರು ಯೂನಿವರ್ಸಿಟಿ ಇರೋದು ಇಲ್ಲಿ ತೊಂದರೆ ಬರುತ್ತೆ ಅವರು ತಮ್ಮ ಗ್ರೇಡ್ ಇರುತ್ತೆ ಆ ಗ್ರೇಡನ್ನು ಅವ್ರು ಕನ್ವರ್ಟ್ ಮಾಡ್ಕೋಬೇಕು ಕನ್ವರ್ಟ್ ಮಾಡಿಕೊಂಡು ಪರ್ಸೆಂಟೇಜಲ್ಲಿ ಹಾಕಿ ಓಕೆ ಹಾಗೆಯೇ TCS ಇದ್ದವರು ಕೂಡ ಅದೇ ರೀತಿ ಎಲ್ಲದನ್ನು ಫಾಲೋಅಪ್ ಮಾಡಿ ಹಾಗೆಯೇ 1 ಇಯರ್ 2 ಇಯರ್ BED ಇದ್ದವರು BED ಇದ್ದವರು ಕೂಡ ಅವರ ಮಾಹಿತಿನ ಅಪ್ಡೇಟ್ ತುಂಬಿ ತಪ್ಪು ತಪ್ಪು ಮಾಡ್ತಾ ಕೂರಬೇಡಿ 4 ಇಯರ್ ಡಿಗ್ರಿ ಇನ್ನೂ ಬಂದಿಲ್ಲ 4 ಇಯರ್ BSc BSc ಯಾವುದು ಕೂಡ ಬಂದಿಲ್ಲ ಗೊತ್ತಾಯ್ತಲ್ಲ ಇಂಟರ್ನಲ್ ಎಕ್ಸ್ಟರ್ನಲ್ ಎಲ್ಲ ಮಾರ್ಕ್ಸನ್ನು ಸೇರಿಸಿ ಒಂದು ಪರ್ಸೆಂಟೇಜ್ ತೆಗೀರಿ ಹೇಗೆ ತೆಗಿಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಹಾಗೆ ಈ ಚೆಕ್ ಬಾಕ್ಸ್ ಇರುತ್ತೆ ನೀವು ಚೆಕ್ ಬಾಕ್ಸ್ ಇಲ್ಲಿದೆ ನೋಡಿ ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ ಎಲ್ಲ ಅವಸರದಲ್ಲಿ ತುಂಬ್ತಾರೆ ಆ್ಯಕ್ಚುಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದಾಗ ಇದೆಲ್ಲ ಆಪ್ಷನ್ಸ್ ಓಪನ್ ಆಗುತ್ತೆ ಕೆಲವು ಟೈಮ್ ಅನ್ಚೆಕ್ ಮಾಡಿ ಮಾಡಿಬಿಟ್ಟಿರ್ತಾರೆ ಎಲ್ಲ ತುಂಬಿದ ಮೇಲೆ ಅನ್ಚೆಕ್ ಮಾಡಿಬಿಡ್ತಾರೆ ಹಾಗೆ ಮಾಡಬೇಡಿ ಸ್ವಲ್ಪ ಆ ಯಾರು ತುಂಬ್ತಾರಲ್ಲ ಅವ್ರ ಬಗ್ಗೆ ಅವಸರ ಮಾಡಬೇಡಿ ಟೇಕ್ ಯುವರ್ ಟೈಮ್ ಹ್ಯಾವ್ ಪೇಷನ್ಸ್ ಆರಾಮ್ಸೆ ಮಾಡಿ ನನಗನ್ಸುತ್ತೆ ಲಂಚ್ ಟೈಮಲ್ಲಿ ಹೋದರೆ ಅಥವಾ ಆಫ್ಟರ್ ಲಂಚ್ ಹೋದರೆ ಈಸಿಯಾಗಿ ನಿಮಗೆ ಆಗುತ್ತೆ ಬೆಳಬೆಳಗ್ಗೆ ಅವಸರದಲ್ಲಿ ರಶ್ ಆಗಬೇಡಿ ಓಕೆ ಹಾಗೆಯೇ ಅವ್ರು ಹೇಳಿದ್ದಾರೆ ಏನೇನಿದೆ 2 ಇಯರ್ ಡಿಪ್ಲೊಮಾ ಅದ್ರ ಬಗ್ಗೆ ಎಲ್ಲ ಏನೇನು ಕೋರ್ಸ್ ಇರ್ಬೋದು ಅದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಈಗ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಈ ಸರಿ BED ಆಗಿರೋರಿಗೆ ಡಿಗ್ರಿ ಪ್ಲಸ್ BED ಆಗಿದ್ದವರಿಗೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಎರಡೂ ಟುಕ್ ಮಾಡಬೇಡ್ರಿ ಎರಡಕ್ಕೂ ಸಪ್ರೇಟ್ ಫೀಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಸಪ್ರೇಟ್ ಫೀಸ್ ಹಾಂ ಸಪ್ರೇಟ್ ಫೀಸ್ ಇದೆ ಆ ಸಪ್ರೇಟ್ ಫೀಸನ್ನು ತುಂಬಲೇಬೇಕಾಗುತ್ತೆ ಅನಿವಾರ್ಯ 1000 ಎರಡು ಕೂಡಿ 1000 ಇದೆ ಮ್ಯಾಮ್ ಎರಡು ಕೂಡಿ 1000 ಇದೆ SC ST ಅಭ್ಯರ್ಥಿಗಳಿಗೆ 500 ಇದೆ ಅಂತ ಮ್ಯಾಮ್ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಅದನ್ನು ಕೂಡ ನೋಡಿ ಫೀಸ್ ಸ್ಟ್ರಕ್ಚರ್ಸನ್ನು ನೆಕ್ಸ್ಟ್ ಹೇಳುವಾಗ ಅದನ್ನು ಕೂಡ ಹೇಳ್ತೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿಲ್ಲ ತಾನೇ ನಮಗೆಲ್ಲ ಗೊತ್ತಿದೆ ಸರ್ ನಾವು ಹುಷಾರಿದ್ದೀವಿ ಅಂತ ಅಂದ್ಕೊಳ್ಳೋರು 1 ನಿಮಿಷ 2 ನಿಮಿಷ ಯೋಚನೆ ಮಾಡಿ ನಿಮ್ಮ 1000 ರೂಪಾಯಿ ಅಥವಾ 500 ರೂಪಾಯಿ ತುಂಬ ವ್ಯಾಲ್ಯೂಬಲ್ ಇದೆ ಹಾಗಾಗಿ 1-2 ನಿಮಿಷ ಟೈಮ್ ಕೊಡಿ ನನಗೂ ಟೈಮ್ ಕೊಡಿ ನೀವು ಕೂಡ ರಿಲ್ಯಾಕ್ಸ್ ಆಗಿ ಏನಿದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ತಕ್ಕಂಗೆ ತಯಾರಿ ಮಾಡಿ ಮನೆಯಿಂದ ಹೊರಡ್ಬೋದು ನೀವು ಅಲ್ವಾ ನಿಮ್ಮ ಟೈಮು ಸೇವ್ ಆಗುತ್ತೆ ನಮ್ಮ ಟೈಮು ಕೂಡ ಸೇವ್ ಆಗುತ್ತೆ ಹಾಗೆಯೇ ಹಾಗೆಯೇ ಮುಂದೋಗೋಣ ಸ್ನೇಹಿತರೆ ನೋಡಿ ಜಸ್ಟ್ ಅ ಸೆಕೆಂಡ್ ಓಕೆ ಮುಂದೋಗೋಣ ಸ್ನೇಹಿತರೆ ಹೋಗಿ ಮುಂದೆ ನೋಡಿ ಇಲ್ಲಿ ಕ್ವಶನ್ ಪೇಪರ್ ಡೀಟೇಲ್ಸ್ ಇದೆ
ಕ್ವಶನ್ ಪೇಪರ್ ಡೀಟೇಲ್ಸ್ ಇದೆ. ಈ ಕ್ವಶನ್ ಪೇಪರ್ ಡೀಟೇಲ್ಸ್ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಏನು ತಗೊಳ್ತೀರಾ, ಭಾಳಷ್ಟು ಜನ ಅವ್ರದ್ದು ಫಸ್ಟ್ ಲ್ಯಾಂಗ್ವೇಜ್ ಮದರ್ ಟಂಗ್ ತಗೊಳ್ಳಿ. ನನ್ ಬಹುತೇಕ ಮದರ್ ಟಂಗ್ ತೆಗೆದುಕೊಳ್ಳಿ. ನಿಮ್ಮದು ಮದರ್ ಟಂಗ್ ಏನಾದ್ರೆ ಉರ್ದು ಇದ್ರೆ ಉರ್ದು, ಕನ್ನಡ ಇದ್ರೆ ಕನ್ನಡ, ಅಥವಾ ಇನ್ಯಾವುದೇ ಭಾಷೆ ತೆಲುಗು ಮೀಡಿಯಂ ಅಥವಾ ಯಾವುದೇ ಇರಲಿ, ಯಾವುದ್ರು ತಗೋಬೋದು. ಯಾವುದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಂದು ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜಿನ ಇಂಗ್ಲೀಷ್ ಅಥವಾ ಹಿಂದಿ ತಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಅಂದರೆ ಮುಂದೆ ನಿಮಗೆ ಸಿಕ್ಸ್ ಏಟ್ ಸಿ ಇ ಟಿಲಿ ಹೆಲ್ಪ್ಫುಲ್ ಆಗುತ್ತೆ. ಆದರೆ ಟೈಮ್ ಪ್ರಿಪ್ರೇಷನ್ ಕಡಿಮೆ ಇದೆ, ಟಿ ಇ ಟಿ ಪಾಸ್ ಮಾಡಲೇಬೇಕು ಅಂದರೆ ನೀವು ಹಿಂದಿನೂ ಕೂಡ ತಗೋಬೋದು. ನಿಮ್ಗೆ ಯಾವ್ದು ಕಾನ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಓದಿದ್ರೆ ಅರ್ಥ ಆಗುತ್ತೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ ಅದು ನೋಡಿ. ಯಾರೋ ಕೋಚಿಂಗ್ ಸೆಂಟರ್ನಲ್ಲಿ ಬರೀ ಇಂಗ್ಲೀಷ್ ಹೇಳ್ತಾರಂತ ಇಂಗ್ಲೀಷ್ ತೊಗೊಬೇಡಿ. ನಮ್ಮ ಕೋಚಿಂಗ್ ಸೆಂಟರ್ನ ಇಟ್ಕೊಂಡೇ ಹೇಳ್ತೀನಿ, ನಿಮಗೆ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ತೊಗೊಳ್ಳಿ. ಆಪ್ಷನ್ ಸಬ್ಜೆಕ್ಟ್ಸ್ ಇದೆ ಇಲ್ಲಿ, ಪೇಪರ್ ಒಂದು ಆಪ್ಷನ್ ಸಬ್ಜೆಕ್ಟ್ಸು ಇರುತ್ತೆ. ಯೂಶ್ವಲಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಇವೆಸ್ ಇರುತ್ತೆ, ಅದನ್ನು ಕೂಡ ಕಲೆಕ್ಟ್ ಮಾಡಿ ತಗೊಳ್ಳಿ. ಹಾಗೆಯೇ ಮೀಡಿಯಂ ಇಲ್ಲಿರುತ್ತೆ, ಇಂಗ್ಲೀಷ್ ಇಂಗ್ಲೀಷ್ ಕನ್ನಡ ಮತ್ತು ಮತ್ತಾವುದೋ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಅದನ್ನು ಕೂಡ ನೀವು ಬಹುತೇಕ ಇಂಗ್ಲೀಷ್ ಮತ್ತು ಕನ್ನಡದಲ್ಲೇ ಇರುತ್ತೆ. ಓಕೆ ನೋಡಿ, ಪೇಪರ್ ಟೂ ಕೂಡ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನಿಮ್ಮ ಮದರ್ ಟಂಗ್ ತೊಗೊಳ್ಳಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಹಿಂದಿ ತೊಗೊಳ್ಳಿ. ಹಾಗೆ ನಿಮ್ಮದು ಇಲ್ಲಿ ಸೋಷಿಯಲ್ ಸೈನ್ಸ್ ಇದ್ದರೆ ಸೋಷಿಯಲ್ ಸೈನ್ಸ್, ಹಾಗೆ ಸೈನ್ಸ್ ಇದ್ದರೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್, ಇದನ್ನ ಕಡೆ ಗಮನ ಕೊಡಿ. ಸೇವ್ ಮಾಡಿ, ಪ್ರತಿ ಟೈಮ್ ಸೇವ್ ಮಾಡಿ ಮುಂದೆ ಹೋಗೋ ಕಡೆ ನೋಡಿ. ಓಕೆ, ಹಾಗೆಯೇ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ ಆ ಪ್ರತಿಯೊಂದು ಮಾಹಿತಿಯನ್ನು ತೆಗೆದುಕೊಳ್ಳುವಾಗ ತುಂಬುವಾಗ ಕೇರ್ಫುಲ್ ಆಗಿರಬೇಕು. ಇಲ್ಲೂ ಕೂಡ ಅವರು ಭಾಳಷ್ಟು ಜನ ಏನು ಮಾಡ್ಬಿಡ್ತಾರೆ, ಮಾಹಿತಿನ ಕೇಳೋದೇ ಇಲ್ಲ, ಪಟಾಪಟ್ ಪಟಾಪಟ್ ಹೊಡೆದು ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ಮಾಡಬೇಡಿ. ಟೇಕ್ ಸೀರಿಯಸ್ಲಿ ಯುವರ್ 1000 ಆ್ಯಂಡ್ ಯುವರ್ ಫ್ಯೂಚರ್, ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಪದವಿಯಲ್ಲಿ ವಿಜ್ಞಾನ ಅಭ್ಯರ್ಥಿಯು ವಿಜ್ಞಾನ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಅಭ್ಯಾಸ ಮಾಡಿದವರು ಪತ್ರಿಕೆಯಲ್ಲಿ ಗಣಿತ ವಿಜ್ಞಾನವನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಭಾಳ ಜನಕ್ಕೆ ಇದೊಂದು ತೊಂದರೆ ಇದೆ, ಸರ್ ನಾನು ಪಿ ಎಂ ಸಿ ಎಸ್ಸು, ನಾನು ಪಿ ಎಂ ಇ, ನಾನು ಏನು ಮಾಡಬೇಕು ಅಂತಾರೆ. ಯಾರೇ ಆಗಿರಲಿ ಅಲ್ಲಿ ಗಣಿತ ವಿಜ್ಞಾನ ಸಾಮಾನ್ಯ ಪತ್ರಿಕೆ ಎಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್ನವ್ರಿಗೆ ಒಂದೇ ಇದೆ, ಎಲ್ಲ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಒಂದೇ ಇದೆ. ಅವ್ರ ಸೈಕಾಲಜಿ ಎಜುಕೇಷನ್ ಸೋಷಿಯಾಲಜಿ ಏನೇ ಮಾಡಿರಲಿ ಎಲ್ಲ ಸೋಷಿಯಲ್ ಸೈನ್ಸ್ನವರು ಒಂದೇ ಇರುತ್ತೆ. ಕಾಮರ್ಸ್ನವ್ರಿಗೆ ಏನಿರುತ್ತೆ ಇಲ್ಲಿ, ಅವರು ಕಾಮರ್ಸ್ನವರು ಸಮಾಜ ವಿಜ್ಞಾನ ಆಯ್ಕೆ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ, ಯಾಕಂದರೆ ಅವರು ಎಕನಾಮಿಕ್ಸನ್ನು ಓದ್ಕೊಂಡಿರ್ತಾರೆ. ಸೊ ಎಕನಾಮಿಕ್ಸ್ ಯೂಸ್ಫುಲ್ ಆಗುತ್ತೆ ಅವರಿಗೆ. ಓಕೆ, ಹಾಗೆಯೇ ಮುಂದೆ ಹೋಗೋಣ. ನೋಡಿ, ಪತ್ರಿಕೆ ಒಂದರಲ್ಲಿ ಅಂಧ ಅಭ್ಯರ್ಥಿಗಳಿಗೆ ಗಣಿತ ಪರಿಸರ ಅಧ್ಯಯನ ಬದಲಾಗಿ ಸಮಾಜ ವಿಜ್ಞಾನ ಆಯ್ಕೆ ಮಾಡ್ಕೋಬಹುದು. ಇದು ಸ್ಪೆಷಲ್ ಆಗಿದೆ. ವಿಜುಲಿ ಇಂಪೇರ್ಡ್ ಅವರು ಪೇಪರ್ ಒನ್ಗೆ ಬರೆಯುವಾಗ ವಿಜುಲಿ ಇಂಪೇರ್ಡ್ ಅನ್ನೋ ಪತ್ರಿಕೆ ಅವರು ಪಿ ಎಸ್ ಸರ್ಟಿಫಿಕೇಟ್ ಹಾಕಿದಾಗ ಅವರು ಪರಿಸರ ಅಧ್ಯಯನವನ್ನು ಗಣಿತ ಮತ್ತು ಪರಿಸರ ಅಧ್ಯಯನ ಬದಲಾಗಿ ಸಮಾಜ ವಿಜ್ಞಾನವನ್ನು ಬರೀಬಹುದು. ಓಕೆ, ಸಮಾಜ ವಿಜ್ಞಾನ ಬರೆಯೋದಕ್ಕೆ ಚಾನ್ಸ್ ಇರುತ್ತೆ. ಓಕೆ, ನೀಟ್ ಆಟ್ ವರಿ, ನೀಟ್ ಆಟ್ ವರಿ. ಹಾಗೆಯೇ ಫೋಟೋ ಮತ್ತು ಸೈನ್ ಕಡೆ ನೋಡೋಣ. ಸಾರಿ, ಫೋಟೋ ಫೈಲ್, ಅವರು ಫೈಲ್ ಇರುತ್ತೆ, ಫೈಲು ಅವರು ಆಲ್ರೆಡಿ ನಿಮ್ಮಲ್ಲಿ ಫೋಟೋ ತೊಗೊಂಡಿರ್ತಾರೆ, ನಿಮ್ಮದು ಅವ್ರು ಸ್ಕ್ಯಾನ್ ಮಾಡ್ಕೊಳ್ತಾರೆ. ನಿಮ್ಮಲ್ಲಿ ಸ್ಕ್ಯಾನರ್ ಇರಲ್ಲ, ಮೊಬೈಲಲ್ಲಿ ನೀವು ಮನೆಯಲ್ಲಿ ಮಾಡುವಾಗ ಸ್ಕ್ಯಾನರ್ ಇಟ್ಕೊಂಡಿರಲ್ಲ, 99%, ನಾನು ಕೂಡ ಇಟ್ಕೊಂಡಿಲ್ಲ. ಈಗೇನು ಮಾಡ್ಬೋದು ಅಂತಂದರೆ, ನೀವೇ ಮೊಬೈಲಲ್ಲಿ ಫೋಟೋವನ್ನ ತಗೊಂಡು ಅದನ್ನು ನಿಮ್ಮ ಇದಕ್ಕೆ ಅಡ್ಯಾಪ್ಟ್ ಮಾಡ್ಕೊಳ್ಳಿ, ಅದಕ್ಕೆ ನಿಮ್ಮ ಪಿ ಸಿಯಲ್ಲಿ ಹಾಕ್ಕೊಳ್ಳಿ. ಪಿ ಸಿಯಲ್ಲಿ ಹಾಕೋವಾಗ ಏನು ಸೈಜ್ ಬೇಕಾಗಿರುತ್ತೆ ಆ ಸೈಜಿಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಫೋಟೋನ ಎಡಿಟ್ ಕೂಡ ಮಾಡ್ಕೋಬೋದು. ಹಾಗೆ ಸಿಗ್ನೇಚರ್ದು ಕೂಡ ಸರಿಯಾಗಿ ಅಪ್ಲೋಡ್ ಆದಮೇಲೆ ಇಲ್ಲಿ ಫೋಟೋಗಳು ಬರುತ್ತೆ, ಇಲ್ಲಿ ಸಿಗ್ನೇಚರ್ ಬರುತ್ತೆ, ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವು ಟೈಮ್ ಅಪ್ಲೋಡ್ ಆಗಿರಲ್ಲ, ಅವರು ಕೂಡ ಬರುತ್ತೆ ಮೇಡಮ್ ಪೆಂಡಿಂಗ್ ಇದೆ ಆನಂತರ ಆಗುತ್ತೆ ಅಂತಂತಾರೆ. ಹಾಗೆ ಬಿಟ್ಕೊಳಕ್ ಹೋಗ್ಬೇಡಿ, ಅದು ಫೋಟೋ ನಿಮ್ಮ ಕಣ್ಣಿಗೆ ಕಾಣಬೇಕು, ಸಿಗ್ನೇಚರ್ ಕಣ್ಣಿಗೆ ಕಾಣಬೇಡ. ನೋಡಿ, ಫೋಟೋದು 5 KB ಇಂದ 50 KB ಇರಬೇಕಂತೆ ಸೈ, ಹಾಗೆ ಸೈದು ಕೂಡ 5 KB ಇಂದ 50 KB. ಓಕೆ, ಇಷ್ಟನ್ನ ನೋಡ್ಕೊಳ್ಳಿ. ಹಾಗೇನೆ ಮುಂದೆ ಹೋಗೋಣ. ನೋಡಿ, ಹಾಗೆ ಡಿಕ್ಲರೇಷನ್ ಮಾಡಬೇಕಾಗತ್ತೆ, ನಾನು ಕೊಟ್ಟಂಥ ಮಾಹಿತಿ ಸರಿಯಾಗಿದೆ ಅಂತ ಡಿಕ್ಲರೇಷನ್ ಮಾಡಿ ನಿಮ್ಮ ಸಿಗ್ನೇಚರ್ ಆಗಿರುತ್ತೆ, ಆ ಸಿಗ್ನೇಚರ್ ಫೋಟೋ ಇಲ್ಲಿ ಅಪ್ಲೋಡ್ ಮಾಡ್ಕೊಂಬಿಡಿ. ಓಕೆ, ಹಾಗೆ ಪೇಮೆಂಟಿಗೆ ಬರೋಣ, ಭಾಳ ಇಂಪಾರ್ಟೆಂಟ್ ಪೇಮೆಂಟ್. ಪೇಮೆಂಟಿಗೋಸ್ಕರ ಎಲ್ಲ ನಡೀತಾ ಇದೆ ಜಗತ್ತಲ್ಲಿ. ಈ ಪೇಮೆಂಟ್ ಡೀಟೇಲ್ಸನ್ನು ನೋಡೋಣ. ಇಲ್ಲಿ ನಿಮ್ಮದು ಏನಿದೆ ಬ್ಯಾಂಕ್ ಏನಿದೆ ಅಮೌಂಟ್, ಎಷ್ಟು ಅಮೌಂಟು ಬ್ಯಾಂಕ್ದು, ಹಾಗೇ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಇದೆಯೋ ಏನಿದೆಯೋ ಎಲ್ಲದ್ರ ಬಗ್ಗೆ ಮಾಹಿತಿ ಇರುತ್ತೆ. ನಿಮ್ಮ ಪೇಮೆಂಟ್ ಆಗಿತ್ತು ಅಂದರೆ ಪೇಮೆಂಟ್ ರಿಸೀವ್ಡ್ ಅಂತ ಬರುತ್ತೆ. ಪೇಮೆಂಟ್ ಮೋಡ್ ಯಾವುದು, ಎ ಟಿ ಎಮ್ ಅಥವಾ ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್, ಇದೆಲ್ಲ ಅವ್ರು ಮಾಡಿರ್ತಾರೆ.
ಹಾಗೇನೆ ಎಲ್ಲ ಕೂಡ ಇಲ್ಲಿ ಮಾಹಿತಿ ಬಂದ ಮೇಲೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ ಪೇಮೆಂಟ್ ಸ್ಟೇಟಸ್ ಕೂಡ ನೋಡ್ಕೊಂಡು ಹೋಗಿ ಓಕೆ ಹಾಗೇನೆ ಕೊನೆಗೆ ಪ್ರಿಂಟ್ ಆಪ್ಷನ್ ಇರುತ್ತೆ ನೀವು ಲಾಗೌಟ್ ಮಾಡಿಕೊಂಡು ಹೊರ ಬನ್ನಿ ಲಾಗೌಟ್ ಮಾಡದೇ ಇದ್ರೆ ಏನಾಗುತ್ತೆ ಎಂಥದ್ದಾಗಲ್ಲ ಕೆಲವು ಟೈಮಲ್ಲಿ ಲಾಗೌಟ್ ಮಾಡದೇ ಇದ್ದರೆ ಇನ್ನೊಬ್ಬರು ಕೂಡ ಅದೇ ಲಾಗಿನಲ್ಲಿ ಬಂದು ಅರ್ಜಿ ತುಂಬೋದು ಸಹಜವಾಗಿರುತ್ತೆ ಲಾಗೌಟ್ ಮಾಡ್ಸೋಕ್ಕೆ ಹೇಳಿ ಅವರಿಗೆ ನಿಮ್ಮದೇ ಆದಂಥದ್ದು ಲಾಗೌಟ್ ಮಾಡ್ತಾರೆ ಅವರು ಬಹುತೇಕ ಆಮೇಲೆ ಪ್ರಿಂಟ್ ತೊಗೊಂಡು ಆ ಪ್ರಿಂಟ್ ಔಟ್ ಕಾಪಿ ತೆಗೆದುಕೊಳ್ಳಿ ಇಲ್ಲೂ ಕೂಡ ತೊಂದರೆಗಳು ಜಾಸ್ತಿ ಪ್ರಿಂಟ್ ಔಟ್ ಕಾಪಿನೇ ತೆಗೆದುಕೊಳ್ಳಲ್ಲ ಪಿ ಡಿ ಎಫ್ ಅಲ್ಲಿ ಹಾಕ್ಕೊಂಡ್ಬಿಡ್ತಾರೆ ಆಮೇಲೆ ಅದು ಮಿಸ್ ಔಟ್ ಆಗ್ಬಿಡುತ್ತೆ ಓಕೆ ಹಾಗೆ ಮಾಡಿಬಿಡಿ ಪರೀಕ್ಷಾ ಶುಲ್ಕ ಪಾವತಿ ಆದಮೇಲೆ ಲಾಗಿನ್ ಅಂಕಣ ತೆರಿಬೇಕು ಮತ್ತೊಮ್ಮೆ ಲಾಗಿನ್ ಆಗಬೇಕು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕು ಆವಾಗ ನಿಮಗೆ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಏನಾಗುತ್ತೆ ನಿಮಗೆ ಎಲ್ಲ ತುಂಬಿದ ಮೇಲೆ ಪ್ರಿಂಟ್ ಆಪ್ಷನ್ ಬರುತ್ತೆ ಪ್ರಿಂಟ್ ಬಟನ್ ಬಂದಾಗ ಎನೇಬಲ್ ಪ್ರಿಂಟ್ ಅಂತ ಬರುತ್ತೆ ಪ್ರಿಂಟ್ ಅನ್ನೋದು ಒತ್ತಿದ ತಕ್ಷಣ ನಿಮ್ಗೆ ಏನಾಗುತ್ತೆ ನಿಮಗೆ ಎಲ್ಲ ಬರುತ್ತೆ ನೋಡಿ ಎಲ್ಲದೂ ಕೂಡ ನೀವು ಈ ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಇದನ್ನು ನೆನ್ಪಿಟ್ಕೊಳ್ಳಿ ಭಾಳಷ್ಟು ಜನ 99% ಜನ ಇದ್ರ ಬಗ್ಗೆ ಯೋಚನೆಯೇ ಮಾಡೋಲ್ಲ ಏನು ಯೂಸರ್ ನೇಮ್ ಪಾಸ್ವರ್ಡ್ ಅವನು ಯಾರು ಮಾಡ್ತಿರ್ತಾನಲ್ಲ ಅವನ ಮೇಲೆ ನಂಬಿಕೆ ಮೇಲೆ ಬಿಟ್ಬಿಡ್ತಾರೆ ಹಾಗೆ ಮಾಡಬೇಡಿ ಪ್ಲೀಸ್ ಡೋಂಟ್ ಡೂ ದಾಟ್ ನಿಮಗೆ ಮುಂದೆ ಹೋಗಿ ತೊಂದರೆ ಅನುಭವಿಸ್ಬೇಕಾಗತ್ತೆ ಒಂದು ಪಕ್ಷ ಕಳ್ಕೊಂಡಿದ್ದೇ ಆದರೆ ಯೂಸರ್ ನೇಮರ್ ನೆನ್ಪಿರ್ಬೇಕಲ್ವಾ ಓಕೆ ಫರ್ಗಾಟ್ ಪಾಸ್ವರ್ಡ್ ಹೊಡೆದಾಗ ನಿಮಗೆ ಏನು ಬೇಕಾಗುತ್ತೆ ಒಂದು ಪಕ್ಷ ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಕಳ್ಕೊಂಡಾಗ ಫರ್ಗಾಟ್ ಪಾಸ್ವರ್ಡ್ ಆಪ್ಷನ್ ಬರುತ್ತೆ ಈ ಟೈಮಲ್ಲಿ ನಿಮ್ಮ ಆಧಾರ್ ನಂಬರ್ ತುಂಬಬೇಕು ಡೇಟ್ ಆಫ್ ಬರ್ತ್ ತುಂಬಬೇಕು ನ್ಯೂ ಪಾಸ್ವರ್ಡ್ ಜನರೇಟ್ ಮಾಡ್ಕೋಬೇಕು ಕನ್ಫರ್ಮ್ ಮಾಡ್ಕೋಬೇಕು ಇದಕ್ಕೆಲ್ಲ ಯೂಶಲಿ 5 ರಿಂದ 6 ನಿಮಿಷ ಆಗುತ್ತೆ ಇದು ಮಾಡ್ಕೊಂಡ್ಕೋಬೇಡಿ ಯಾಕಂದ್ರೆ ಆಧಾರ್ ನಂಬರ್ ಕೂಡ ಎಲ್ಲರ ಜೊತೆಗೆ ಇಟ್ಕೊಂಡು ಅಡ್ಡಾಡಲ್ಲ ಓಕೆ ಹಾಗಾಗಿ ನಿಮ್ಮ ಆಧಾರ್ ನಂಬರ್ ಡೇಟ್ ಆಫ್ ಬರ್ತ್ ಕೂಡ ತಪ್ಪಾಕಿದ್ರೆ ಇದು ಕೂಡ ಓಪನ್ ಆಗಲ್ಲ ಓಕೆ ಹೊಸ ಪಾಸ್ವರ್ಡ್ ಜನರೇಟ್ ಮಾಡಿಕೊಂಡು ಕನ್ಫರ್ಮ್ ಮಾಡಬೇಕಾಗತ್ತೆ ಇದು ಒಂದು ರೀತಿ ಹಾಗಾದರೆ ಅಪ್ಲಿಕೇಶನ್ಸ್ ಹಾಕೋದ್ರ ಬಗ್ಗೆ ಈ A to Z ಮಾಹಿತಿಯನ್ನ ಇವತ್ತು ಕೊಟ್ಟಿದ್ದೀನಿ ಅಂತ ಆಯಿತು ಹಾಗಾದರೆ ಅಪ್ಲಿಕೇಶನ್ ಹಾಕುವ ಮುನ್ನ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡ್ತೀರಿ ಹಾಗೆಯೇ ಇಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನು ಹೇಳಿದ್ದೀನಿ ಇದನ್ನು ಅಪ್ಲಿಕೇಶನ್ ಅನ್ನು ಕೂಡ ನಾಳೆ ನಾಡೋದ್ರಲ್ಲಿ ಹಾಕ್ತೇನೆ ನಾಳೆ ನಾಡೋದ್ರಲ್ಲಿ ಹಾಕಿದಾಗ ಏನಾಗುತ್ತೆ ಯೂಶಲಿ ಬ್ರೌಸ್ ಆಗಿ ಅದು ಫಾರ್ವರ್ಡ್ ಆಗಿ ಮುಂದೆ ಹೋಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಅದೆಲ್ಲ ಆಗಬಾರ್ದು ಅನ್ನೋಕ್ಕೋಸ್ಕರ ಟೈಮ್ ಸೇವಿಂಗ್ಗೋಸ್ಕರ ಈ ಆಲ್ರೆಡಿ ಅವೈಲೇಬಲ್ ಆಗಿರುವಂಥ ಈ ಫಾರ್ಮ್ಯಾಟನ್ನು ಬಳಸಿದ್ದೇನೆ ಓಕೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಒಂದು ಕಾಮೆಂಟ್ ಕೂಡ ಹಾಕಿ ಪ್ರತಿದಿನ ಸಂಜೆ 5:30 ನಂತರ ನಿಮಗೆ ಲೈವ್ ಕ್ಲಾಸ್ಗಳು 6 ಗಂಟೆಯಿಂದ ಶುರು ಆಗುತ್ತೆ 6, 7 ಮತ್ತು 8 ಹಾಗೆ ನಮ್ಮ ಪೇಡ್ ಗ್ರೂಪ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ ಅವಕ್ಕೂ ಕೂಡ ತಾವು ಜಾಯ್ನ್ ಆಗ್ಬೋದು ರಿಸಲ್ಟನ್ನು ಪಡೀಬೋದು ಎನಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಓಕೆ